ಇದು ಆರೋಗ್ಯಕ್ಕೊಳ್ಳೆಯದು. ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಎಲ್ಲನೂ ಉತ್ಪತ್ತಿ ಆಯ್ತದ. ಮಕ್ಕಳಿಗೆ ಇಲ್ಲಿ ದೊಡ್ಡ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಉಪಯೋಗಿಸ್ಬೋದು. ಈ ಹಳ್ಳಿ ಕಾರದಲ್ಲಿ ಎಷ್ಟು ಹಸು ಇದೆ, ಎಷ್ಟು ಇದೆ? ನಮ್ಮ ತ ಒಂದು 60 ಕಾರ್ಡ್ ಅವನು ಟೋಟಲ್ ಬಂದು. ಕರಾಮರಿ ಎಲ್ಲ ಒಂದು 75 ಬರ್ತವೆ, ಸಣ್ಣ ಕರುಗಳು ಸೇರಿ. ಹಾಲಿನೇನು ಮಾಡ್ತೀರಾ ನೀವು? ಹಾಲು ನಾವು ಮನೆಗೆ ಬೇಕಾದಷ್ಟು ಮಾತ್ರ ನಾವು ಕರ್ಕೊಳ್ಳೋದು, ಮಿಕ್ಕದ ಕರುಗಳಿಗೆ ಬಿಡ್ತೀವಿ. ಅವಕ್ಕೆ ಒಳ್ಳೆ ಮಾರ್ಕೆಟ್ ಅದಾನೆ, ಮಾರಬೇಕಾದ್ರೆ ಒಂದು 5 ತಿಂಗಳ ಕರುವೇ ತಕೊಳ್ತಾರೆ. ಓರ್ ಗರುಗಳ ಸಾಕವರು 5 ತಿಂಗಳ ಕರುವೇ ತಕೊಳ್ತಾರೆ. ಸೊ ನೀವು ಬರೀ ಓರ್ಗರ ಮಾತ್ರ ಮಾರಾಗ? ಹೌದು ಹೌದು ಅವನಿ. ಯಂಗರ್ಗಳು ಅಪರೂಪ, ಯಾರು ತೀರ ಬೇಕಾದವರು, ತೀರ ನಂಟ್ರಷ್ಟು ಹತ್ತಿರ ಸಂಬಂಧಿಕರು ಯಾರು ಫ್ರೆಂಡ್ಶಿಪ್ ರೀ ಬಲವಂತ ಮಾಡಿದ್ರೆ ಅವ್ರಿಗೆ ಕೊಡ್ತೀವಿ. ಇವು ಸಂತತಿ ಹೆಚ್ಚಿಸ್ಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಪಡ್ತೇವೆ. ಬಂಡೂರು ಕುರಿ ಎಷ್ಟಿದೆ ನಿಮ್ಮ ಹತ್ರ? ಬಂಡೂರು ಕುರಿ ಅಲ್ಲಿ ಸಾಕ್ತೀವಿ, ಒಂದು 10-15 ಸಾಕ್ತೀವಿ, ಅಲ್ಲಲ್ಲಿ ಸೇಲ್ ಮಾಡ್ತೀವಿ. ತಿರುಗಿ ತಕ್ಕೊಳ್ಬೇಕು, ಬೇರೆ ಸಣ್ಣ ಮರಿಗಳು ತಕ್ಕೊಬಂದು ಸಾಕ್ಬಿಟ್ಟು ವಯಸ್ಸಿಗೆ ಬಂದಮೇಲೆ ಸಾಕವ್ರು ಸಾಕಾಣಿಕೆ ಮಾಡೋರ್ಗೆ ಅದೇ ತಳಿ ಸಾಕಾಣಿಕೆ ಮಾಡೋರ್ಗೆ ಕೊಡ್ತೀವಿ. ಅವಕ್ಕೂ ಒಳ್ಳೆ ಬೇಡಿಕೆ ಅದ. ಇದ್ರ ಗೊಬ್ಬರ ನಮ್ಮ ಜಮೀನಿಗೆ ಆಯ್ತದಾನೆ. ಭಾಳ ಅರಿಶಿನ, ಕಬ್ಬು ಯಾವುದೇ ಒಂದು ಬೆಳಗುವ ಈ ಇದು ಅಂಗಡಿ ಗೊಬ್ಬರಕ್ಕಿಂತ, ಮೂಟೆ ಗೊಬ್ಬರಕ್ಕಿಂತ ಇದು ಕೊಟ್ಟಿಗೆ ಗೊಬ್ಬರ ಪೀವರ್ ಒಳ್ಳೆ ಇಳುವರಿ ಬರ್ತದ, ಹೇಳದಂಥ ಬೆಳೆ ತೆಗಿಬೋದು. ಅದನ್ನು ಮಾರ್ತಾಯಿಲ್ಲ, ನಮ್ಮದೇ ಆದ ಜಮೀನು ಅದ, ಮಾರ್ತಾ ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ತೀವಿ. ಭಾಳ ಇದಕ್ಕೆಲ್ಲಕ್ಕೂ ಅನುಕೂಲ. ಆ ಥರನೂ ಮಾಡ್ತೀವಿ, ಬೇಕು ಅಂದಾಗ ನಾವೇ ತಯಾರು ಮಾಡ್ಕೋತೀವಿ. ಇದು ನಿಮ್ಮ ಬೆಳೆ ಯಾವ ಥರ ಬೆಳಿತೀರ, ಸಾವಯವ ಪದ್ಧತಿ ಇಲ್ಲ ಅಥವಾ ಮೂಟೆ ಗೊಬ್ಬರ? ಮೂಟೆ ಗೊಬ್ಬರ ಮಿಕ್ಸ್ ಮಾಡಿ ಬೆಳಿತೀವಿ. ಅದು ಹಾಕ್ಲಿಲ್ಲ ಅಂದ್ರೆ ಇಳುವರಿ ಬರಲ್ಲ ಸರ್. ನೀವು ಹೆಂಗೆ ಏನೇ ಪ್ರಯತ್ನ ಪಟ್ಟರುವ ಇವಾಗ ಅದು ಈ ಕೆಮಿಕಲ್ ಅಡಿಕ್ಟ್ ಆಗೋಯ್ತು. ಔಷಧಿ ಸ್ಪ್ರೇ ಮಾಡಲೇಬೇಕು, ಮೂಟೆ ಗೊಬ್ಬರ ಇದ್ರ ಜೊತೆಗೆ ಮೂಟೆ ಗೊಬ್ಬರನ ಹಾಕಬೇಕು. ಇದು ಹಾಕಿದ್ರೆ ಅರ್ಧ ಗೊಬ್ಬರ ಆದರೆ ಸಾಕು, ಅರ್ಧ ಗೊಬ್ಬರ ಆದರೂ ಸಾಕು. ಇದು ನಾವು ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ ಅಂದರೆ ಡಬಲಾಗಿ ಹಾಕ್ಬೇಕಾಯ್ತು. 10 ಮೂಟೆ ಹಾಕೋ ಗೊಬ್ಬರಕ್ಕೆ 20 ಮೂಟೆ ಹಾಕ್ಬೇಕಾಯ್ತು. ಪ್ರತಿಯೊಂದಕ್ಕೂ ಸರ್ ಡಿ ಎ ಪಿ ಒಂದು 10 kg, ಡಿ ಎ ಪಿ 10 kg, ಈ ಹಸಿ ಸಗಣಿ ಎರಡು ಉಣಿ ಹಾಕ್ಬಿಟ್ಟು ಭಾಳ ಮರಕ್ಕೆ ಬುಡುಕೂ ಸರ ಒಳ್ಳೆ ಇಳುವರಿ ಬರ್ತದೆ, ಇಳದಂತ ಗುಣ ಬರ್ತದ. ಆಮೇಲೆ ಗಿಡಗಳು ಆರೋಗ್ಯವಾಗಿ ಬರ್ತವ. ನೀವು ಗಂಡಗಾರ ಮಾಡ್ತೀರಲ್ಲ, ಅದು ಏನು ಉಳಕ ಉಳಿಮೆ? ಹೌದೌದು, ಸಾಕವ್ರೆ ತಕ್ಕಳವ್ರು, ಸಾಕವ್ರೆ ಅಪರೂಪನೆ. ಇದು ನಮ್ಮ ತಂದ ಕಾಲದಿಂದ ಉಂಟು ಸರ್, ಒಂದು 70 ವರ್ಷದಿಂದ ಉಂಟು ಸರ್. ಹೌದೌದು, ನಮ್ಮ ತಾತನ ಕಾಲದಿಂದ ಸಾಕವ್ರು. ಹಳ್ಳಿಕಾರ ಒಂದೇನಾ ಇಲ್ಲ? ಹಳ್ಳಿಕಾರ ಒಂದೇ ಸರ್. ಅದೇನು ಸಾಕಿಲ್ಲ ನಮ್ದು. ನಮ್ಮ ಈ ಏರಿಯಾದಲ್ಲಿ ಇದು ಸಂತತಿ ಹೆಚ್ಚುತ್ತ ಒಂದು, ಜೊತೆಗೆ ಇದಕ್ಕೆ ಬೇಡಿಕೆ ಅದ, ಬೇಡಿಕೆ ಅದ. ಇದು ನಮ್ಮ ಇಲ್ಲಿ ನಮ್ಮ ಈ ಭೂಮಿ ವಾತಾವರಣಕ್ಕೆ ನಮ್ಮಿಲ್ಲಿ ಮೇವ್ಗೆ ಇದು ಸೂಟ್ ಆಯ್ತದ, ಇಲ್ಲಿ ಮೇವ್ಗೆ ಸೂಟ್ ಆಯ್ತದ, ಈ ಭೂಮಿ ವಾತಾವರಣಕ್ಕೆ ಹೊಂದ್ಕೊಂಡದ. ನಾವು ಸೇಲ್ ಮಾಡೋಕ್ಕೂ ಇಲ್ಲಿ ಬೇಡಿಕೆ ಅದ. ಅಕ್ಕಪಕ್ಕದವ್ರವ್ರು ಅಕ್ಕಪಕ್ಕ ತಳ್ಳಿಯವರೆಲ್ಲ ಬಂದು ತಕ್ಕೊಳ್ತಾರ. ಅದರಿಂದ ನಾವು ಇದನ್ನೇ ಮಾಮೂಲಿ. ಕೆಲವರು ಇಲಾಚಿ ಸಾಕಿಲ್ಲ ಅಂತ ಹೇಳ್ತಾರೆ, ನಾನು ಯಾವತ್ತೂ ಅದನ್ನ ಗಮನಿಸೂ ಇಲ್ಲ, ನಾವು ಸಾಕೂ ಇಲ್ಲ. ಆ ಥರ ಏನಿಲ್ಲ, ನಮ್ಮ ಮನೆಗೆ ಬೇಕಾದಷ್ಟು ಸರ್. ಅದೇನಾದ್ರೂ ಇದ್ರಲ್ಲಿ ಹಾಲು ಕರೆದ್ಬಿಟ್ಟು ಸೇನೆ ಕರುಗಳು ನೋಯಿಸ್ಬಿಟ್ರೆ ವ್ಯಾಪಾರಕ್ಕೆ ಸೂಟ್ ಆಗೋಲ್ಲ. ಆ ತಾಯಿ ಹಾಲು ಕುಡಿದು ಪುಷ್ಟಿಯಾಗಿ ಕರುಗಳು ಬಂದ್ರೆ ಒಂದು 5 ತಿಂಗಳ ಕರೆನೇ ಸೇಲ್ ಮಾಡ್ತೀವಿ. ಅವ್ರು ತಗೊಂಡೋಗಿ ತಿಂಡಿ ಗಿಂಡಿ ಕೊಟ್ಟು ಸಾಕ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ತಾರೆ, ಒಳ್ಳೆ ಬೆಲೆ ಮಾಡ್ತಾರೆ. ಸಿಕ್ಕತ್ತಾನೆ. ಅಲ್ಸರ್ ರೀತಿ ಶುರುವಾಗಿತ್ತು ನಮ್ಮ ಹುಡುಗನಿಗೆ. ಡಾಕ್ಟ್ರು ಈ ಮಾತ್ರೆ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರು. ಆಮೇಲೆ ನಾಟಿ ಹಸಿನ ಹಸಿ ಹಾಲು ಅಲ್ಲೇ ಕರೆದ್ಬಿಟ್ಟು ಕಲ್ಸಕ್ರ ಪೌಡ್ರ್ ಹಾಕಿ ಒಂದು 3 ದಿವಸ ಕುಡ್ದ ಕಂಟ್ರೋಲ್ ಬತ್ತು. ಅಲ್ಲಿಂದ ಈಚೆಗೆ ನಮ್ಮ ಹುಡುಗ ಲೇಬರ್ ಎಷ್ಟೇ ಖರ್ಚು ಬೀಳಿ ಈ ದನನ ಮಾರೋದು ಬೇಡ, ನಾವು ಸ್ವಂತ ಏನೇ ಕಷ್ಟ ಆದರೂ ಸಾಕಬೇಕು ಅಂದ್ಬಿಟ್ಟು ಉಳಿಸ್ತಾ. ಇರಲಿಲ್ಲ ಸರ್, ಮಾರ್ಬಿಡಿ, ಅದು ಯಾತಿಗೆ ಬೇಕಾಗಿದ್ದು, ಯಾರಿಂದೆಲ್ಲ ಇದೆಲ್ಲ ಹಿಂಸಾ. ದಿನ ಬೆಳಗ್ಗೆದ್ರೆ ಸಗಣಿ ಎತ್ತಬೇಕು, ಮೇವು ನೀರು ಹಾಕಬೇಕು, ನಾವು ತೋಟದ ಕೆಲಸ ಬಿಡ್ಬಿಟ್ಟು ಕಾಯ್ಕ ನಿಂತಿರೋಕ್ಕಾದ ಅಂತ ಹೇಳ್ತಿದ್ದ. ಯಾವಾಗ ಆ ಡಾಕ್ಟ್ರು ಆಗದೇದಂಥ ಕೆಲಸ, ಡಾಕ್ಟ್ರ್ ಹತ್ತ ಆಗದೇದಂಥ ಕೆಲಸನ ಇದು ಸರಿಪಡಿಸ್ತದಕ್ಕೆ ಇದ್ರ ಮೇಲೆ ಅಷ್ಟೇ. ನಮ್ಮ ಮನೆಯವರೆಲ್ಲ, ನಮ್ಮ ಮಗನೇ ಒಬ್ಬನಲ್ಲ, ಇಡೀ ನಮ್ಮ ಕುಟುಂಬವೇ ಇದನ್ನು ನಾವು ಬಿಡಬಾರ್ದು, ಹೆಂಗಾರಕ್ಕೆ ಏನೇ ಕಷ್ಟ ಹೋದ್ರೂ ನಿಭಾಯಿಸ್ಬೇಕು ಅಂದ್ಬಿಟ್ಟು
ನಾವು ಕಾಪಾಡ್ತೇವೆ. ಇದಕ್ಕೆ ಮೇವೆಲ್ಲ ಹಾಗೆ ನಮ್ದು ಜಮೀನದ ನೀ ಬೇಸಿಗೆ ಕಾಲದಲ್ಲಿ ಮಾತ್ರ ಒಣಮೇವು ಬೇಕು, ಮಳೆಗಾಲದಲ್ಲಿ ಬೆಟ್ಟಗಾಡದ. ಈಗ ಹೊರಗಡೆ ಇಲ್ಲ ಇಲ್ಲ ಅದು ಯಾವಾಗಲ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಇನ್ನು 3 ತಿಂಗಳು ಮಾತ್ರ ಮೇವು ಕಡಿಮೆ ಆಯ್ತದ ಕಾಡ ಮೇಲೆ, ಆಗ ಹಾಕ್ಬೇಕು ಅಷ್ಟೇ. ಇನ್ನು ಇಲ್ಲಿಂದ ಮಿಕ್ಕ ಎಲ್ಲ ಜಿಂದಲ್ಲೂ ಆ ಸಂಪೂರ್ಣ ಕಾಡ ಮೇಲೆ ಮೇಯ್ಕೊಬತ್ತವ. ನೀ ಅಲ್ಲೇ ನೀರು ಕುಡ್ಕೊಬತ್ತ, ಕಾಡೊಳಗೆ ನೀರು ಸಿಕ್ಕತ್ತ, ಕೆರೆ ಕಟ್ಟೆಗಳು ಕುಡ್ಕೊತಾವ, ಇಲ್ಲಿ ತಂದು ಉಂಡು ಕುಡ್ಕೊಳ್ಳೋದು ಅಷ್ಟೇ. ಮಿಕ್ಕ ಇನ್ನೇನು ಬೇಕಾಗಿ ಏನು ಅದೇನಿಲ್ಲ ಸರ್, ಅದೇನಿಲ್ಲ ಸರ್. ಅಷ್ಟು ಕಾಲ ನಡ್ಗೆ ಎಲ್ಲಿ ಮೇಂಟೈನ್ ಮಾಡೋಕ್ಕದು, ಅವಕ್ಕೆಲ್ಲ ಕಾಲುಗುಚ್ಚು ಬಕೀಟು ಅಮರ್ಸಿ ಅವನ್ನೆಲ್ಲ ಕಟ್ಟಾಕಿ ಅವೆಲ್ಲ ಹಿಂಸ. ಏನು ಸಿವ ಅನ್ಬಿಟ್ಟು ಕಾಡಿಂದ ಮೇಯ್ಕೊಬತ್ತವ ತಂದು ಕೂಡ್ತೀವಿ ಉಂಡಿ ಒಳಕ್ಕೆ ಬಾಗಿಲು ಕಟ್ತೀವಿ, ಬೇಕು ಅಂದ್ರೆ ಒಂದು ಆಕಾಶನೆಲ್ಲ ಹಾಲು ಕರ್ಕೊತೀವಿ, ಮನೆ ತಕೊಳ್ತೀವಿ ಅಷ್ಟೇ. ಮನೆಗೆ ಮಾತ್ರ ಸರ್, ಅಕ್ಕಪಕ್ಕದ ಮನೆಯವರು ನಮ್ಮ ಮಗಳ ಮಕ್ಕಳು ಮಕ್ಕಳ ಮೊಮ್ಮಕ್ಕಳು ನೋಡಿ ತುಂಬ ಇಷ್ಟಪಡ್ತಾರೆ. ಈ ಮಕ್ಕಳುಗಳು ಏನು ಫುಡ್ ಕೊಟ್ಟರಿ, ಈ ರೀತಿ ಆಕ್ಟಿವ್ ಆಗವಲ್ಲ, ಅವ್ರಿಗೆ ತೋರಿಸೋಣ ನಿಮ್ಗೆ, ಅವೆರಡು ಕಾನ್ವೆಂಟ್ಗೆ ಹೋಗವ, ಈ ರೀತಿ ಸಾಕಿದಿರಲ್ಲ, ಏನು ಫುಡ್ ಕೊಟ್ಟರಿ ನಮ್ಗಳಿಗೆ ನಮ್ಮ ಮಕ್ಕಳಿಗೆ ಕೊಡ್ತೀವಿ ಅಂತಾರೆ. ನಮ್ದು ಏನೂ ಇಲ್ಲ, ಮಾಮೂಲಿ ಅನ್ನ ಮುದ್ದ ಸಾಂಬಾರು, ನಾನ್ ವೆಜ್ ವಾರಕ್ಕೊಂದು ಬಾರಿ. ಮಿಕ್ಕೆಲ್ಲ ನಮ್ಮನೇಲಿ 365 ದಿನದಲ್ಲಿ ಹಾಲು ಮಜ್ಜಿಗೆ ಮೊಸರು ಇಲ್ಲ ಅಂತ ದಿನವೇ ಇಲ್ಲ. 365 ದಿನದಲ್ಲಿ ಒಂದಿನ ತಪ್ಪು ದಿನವೇ ಇಲ್ಲ. ಬರ್ತದೆ ಮಧ್ಯ ಅವು ಜ್ವರ ಬರ್ತದ, ಬೇರೆ ರೀತಿ ಕಾಯಿಲೆಗಳು ಬರ್ತವ. ನಾವು ಆಯುರ್ವೇದಿಕ್ ಮಾಡ್ತೀವಿ, ಅದಕ್ಕೂ ಸರಿ ಬರಲಿಲ್ಲ ಅಂದರೆ ವೆಟ್ನರಿ ಡಾಕ್ಟರ್ ಅವ್ರು ಕರ್ಕೊಂಡು ಮೆಡಿಸಿನ್ ಕೊಡಿಸ್ತೀವಿ. ಒಂದೊಂದ್ಸರಿ ಬೈ ಚಾನ್ಸ್ ಮಿಸ್ ಆದರೂ ಆಯ್ತವ, ಇಲ್ಲಾಂದ್ರೆ ಉಳಿಸ್ಕೊಂಡ್ರೆ ಉಳಿಸ್ಕೊತೀವಿ, ಬಿಡಲ್ಲ. ಅವು ಸಪ್ಪು ನಿಂತ್ಬಿಡ್ತವನ್ನಿ, ಜೊಲ್ಲು ಸುರಿಸ್ತಾ ಮೈಯೆಲ್ಲ ಒಂಥರ ದುದ್ದ ಹೊಡ್ಕೊಂಡು ನಿಂತ್ಬಿಡ್ತಾ, ಆಗ ನಾವು ಯಾಕೆ ಇದು ಸಪ್ಪಗದಲ್ಲ, ಕಾರಣ ಏನು ಜೊಲ್ಲು ಸುರಿಸ್ತಲ್ಲ ಅಂತ ಆಗ ನೋಡ್ತೀವಿ. ಈ ಮೊನ್ನೆ ನೋಡಿ ಕಾಲು ಎಲ್ಲಿಯೋ ಯಾವ ತಿಂದಿದ್ವೋ ಅಥವಾ ಈ ಕಮ್ಮ ಕೊಡೋದು ಏಟು ಮಾಡ್ಕೊಂಡು ನೋವಾಗಿ ಹೋಗಿತ್ತು. ಆಮೇಲೆ ಇಬ್ಬರು ಆಯುರ್ವೇದ ಅವ್ರು ತೋರಿಸ್ತೋ ಅಲ್ಲಿ ನೋವಾಗೋದು ಇದಕ್ಕೆ ಬರ ಹಾಕ್ಬೇಕು ಅಂತ ಹೇಳಿದ್ರು ಬೆಳಿ, ಹಾಂ ಮಂಡಿನ ಮೇಲಕ್ಕೆ ಅದನ್ನ ನೋಡಿ ಕಾಣ್ತಾ 3 ಪಟ್ಟಿ ಹೊಡೆದು. ಇವತ್ತು ಬೆಳಿಗ್ಗೆ ಅಲ್ಲಿ ಕುರುಮ ಹತ್ರ ಹೊಡ್ಕೋಗಿ ಅದ ಸುಟ್ಟು ಕಬ್ಬಿಣದ ಇದರಲ್ಲಿ ಸರಳಿ ಅದು ಸುಟ್ಟು, ಅದು ಎಡೆ ಹೊತ್ತಕ್ಕೆ ಕಂಪ್ಲೀಟಾಗಿ ಅದು ನೋವು ಕಡಿಮೆ ಆಗಿ ಆಕ್ಟಿವಾಗಿ ತಿರುಗಾಡುತ್ತೆ ಸಲೀಸಾಗಿ. ಕೆಲವೊಂದಕ್ಕೆ ಡಾಕ್ಟ್ರೇ ಕರಿತೀವಿ, ಅವರು ಇಂಜೆಕ್ಷನ್ ಮಾಡ್ತಾರೆ. ನಾವು ಆಯುರ್ವೇದಕ್ಕೆ ಸರಿ ಬರಲಿ ಅಂದಾಗ ಡಾಕ್ಟ್ರ್ ಹತ್ರ ಮೆಡಿಸನ್, ಇದಕ್ಕೆ ಸರಿ ಹೋಗೋದಾದ್ರೆ ಅದೇನು ತಲೆ ಕೆಡಿಸ್ಕೊಳ್ಳ. ಇದು ನಮ್ಮ ಸ್ವಂತಕ್ಕೆ ಆದರೆ ಫ್ರೀಯಾಗಿ ಉಪಯೋಗಿಸ್ಕೊಳ್ತೀವಿ, ಬೇರೆಯವ್ರು ಕ್ರಾಸಿಂಗ್ ಮಾಡಬೇಕಾದ್ರೆ 100 ರೂಪಾಯಿ ಚಾರ್ಜ್ ಮಾಡಿದ್ವಿ. ಅದು 2ರಿಂದ 5 ವಯಸ್ಸಿರೋವರೆಗೂ ಉಪಯೋಗಿಸ್ಕೊಳ್ತೀವಿ. ಸರಿ ಬರಲಿ ಅಂದಾಗ ಇದು ಬಿಟ್ಬಿಟ್ಟು ನೆಕ್ಸ್ಟ್ ಬೇರೆ ಏನೋ ನಾವೇ ಸಾಕೊಳ್ತೀವಿ, ಇಲ್ಲಾಂದ್ರೆ ಹೊರಗಡೆ ಅಂತ ತಂದು ಆ ತಳಿ ಉತ್ಪತ್ತಿ ಮಾಡ್ಕೊಳ್ತೀವಿ. ಇದು 6 ಆರಲ್ಲು ವಯಸ್ಸು ಒಂದು 6 ವರ್ಷ 7 ವರ್ಷ ಆಗಿರ್ಬೋದು ಸರ್ ಅಷ್ಟೇ ಅಷ್ಟೇ. ನಮ್ಮ ಸ್ವಂತಕ್ಕೆ ಉಪಯೋಗಿಸ್ತೀವಿ, ನಾವು ಹೊರಗಡೆಯಿಂದ ತಂದದ್ದು ಇದುವ ಕನಕಪುರ ಕನಕಪುರ ಸೈಡ್ಲಿ 1.5 ಲಕ್ಷ ಕೊಟ್ಟು ತಂದದ್ದು. ಇದಕ್ಕೆ ತಿಂಡಿ ಎಲ್ಲ ಯಾವ ಥರ ಕೊಡ್ತೀರಾ? ಈ ತಿಂಡಿ ಅಂದ್ರೆ ದಿನ ಒಂದು ಟೈಮು ರವ ಬೂಸ ಕಾಯಿ ತೆಂಗಿನಕಾಯಿ ಬೆಲ್ಲ ಮುಸುಗು ಜೋಳ ನುಚ್ಚು ಅಕ್ಕಿ ನುಚ್ಚು ದಿನ ಒಂದು ಟೈಮ್ ಕೊಡ್ತೀವಿ. ಬೆಲ್ಲ ಇಷ್ಟನ್ನ ಜೊತೆಗೆ ಒಣಲು ಬೇಕು ಅಂದ್ರೆ ಹಸರುಲು. ನಾ ಆ ಸೀಸನಲ್ಲಿ ಏನು ಸಿಕ್ಕತ್ತ ಆ ಮೇವು ಹಾಕ್ತೀವಿ ತಿನ್ಕತ್ತ, ಆ ವಾತಾವರಣಕ್ಕೆ ಕುಂತ್ಕೊಂತದ ಯಾ ಆ ಮೇವು ಹಾಕೋದ್ರೆ ತಿನ್ಕತ್ತ, ಒಣ ಮೇವು ಹಾಕಿದ್ರು ತಿನ್ನತ್ತ, ಹಸಿ ಹುಲ್ಲು ಹಾಕಿದ್ರು ತಿನ್ನತ್ತ. ಈಗ ಎತ್ತಲ್ಲಿ ತಗೋಬೇಕಂದ್ರೆ ಯಾವ ಥರ ಏನೇನು ಇರಬೇಕು ಅಂತ ಸ್ವಲ್ಪ ಕೆಲವೊಂದು ಬರ್ತದ ಆವಾದ್ರೂ ಒಪ್ಪಲ್ಲ ಲಾಳ ಕಡಿಸ್ಬೇಕಾಯ್ತಾ, ಪಾದ ಶುದ್ಧವಾಗಿರಬೇಕು, ಅಷ್ಟೇ ಮಜವಾಗಿರಬೇಕು, ಶರೀರ ದಷ್ಟಪುಷ್ಟವಾಗಿ ಈ ಮೂಳಲ್ಲಿ ಸ್ವಲ್ಪ ದಪ್ಪ ಮೂಳಿಯಾಗಿ ಇದಾಗಿರಬೇಕು, ಒಂದು ಕೊಂಬು ಶುದ್ಧಕ್ಕಿರಬೇಕು, ಬೇರೆ ಯಾವುದೇ ಜಾತಿ ತಪ್ಪು ಸುಳಿಗಳು ಇರಬಾರ್ದು. ಮುಕ್ಕಣ್ ಸುಳಿ ಕೊಡಮೇಲೆ ಕೊಡ ಪಾತಾಳ ಸುಳಿ ಸಂಕಲ್ ಸುಳಿ ಕಸ್ಬಳ ಸುಳಿ ಈನ್ ಸುಳಿ ಅಂತ ಒಂದು 6-7 ಸುಳಿ ಬರ್ತವನಿ, ಅವು ಆ ಜಾಗದಲ್ಲಿ ಇದ್ದರೆ ಅವಕ್ಕೆ ಬೆಲೆನೂ ಕಡಿಮೆ, ಕೆಲವರು ಅದನ್ನ ಕಟ್ಟೋದೇ ಇಲ್ಲ, ಆ ಸುಳಿ ಇರೋ ಪದಾರ್ಥಗಳ ಒಪ್ಪೋದೇ ಇಲ್ಲ, ಕೆಲವರು ಒಪ್ಪಿದ್ರು ಒಪ್ತಾರೆ ಕೆಲವರಂತೂ ಒಪ್ಪಲ್ಲ. ನಾವು ಅದು ಯಾವ ಇಲ್ದೇದವನಿ ರೆಡಿ ಮಾಡಿ ಇಟ್ಕೊಂಡಿವಿ. ಇದು ಹಳ್ಳಿ ಕಾರ್ಯ, ಇದು ಹಳ್ಳಿ ಕಾರ್ಯ. ಇದು ಇನ್ನೂ ಅಲ್ಲಾಕಿಲ್ಲ, 2 ವರ್ಷ ಇದು ಹುಟ್ಟಿ 2 ವರ್ಷ 2.5 ವರ್ಷ 3 ವರ್ಷಕ್ಕೆ ಅಲ್ಲಾಕದವನಿ. ಇದು
ಇದನ್ನ ಏನು ಮಾರಕ್ಕೆ ಇಟ್ಟಿದ್ದೀರಾ ಅಥವಾ? ಬೆಲೆ ಬಂದ್ರೆ ಮಾರ್ತೀವಿ, ಬೆಲೆ ಬಂದ್ರೆ ಮಾರ್ತೀವಿ. ನೀವು ಕೇಳೋ ರೇಟು? ಕೇಳೋ ರೇಟು ಅಂದರೆ ಇದು ಒಂದು 20,000 ಲೆವೆಲ್ಗೆ ಇದೆ. ಅದು 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 ನಾಕಲ್ಲಿ ಏನು ಇರಬೇಕು ತೆನೆಯಾಗದ, ಅದು 20 ರೇಂಜಿಗೆ 50,000 ರೂಪಾಯಿ ಬಳತ್ತೆ. ಯಾವುದೇ ವ್ಯಾಪಾರಸ್ಥ ಯಾರೇ ತಕ್ಕಂಡ್ರು 50,000. ಅದ್ರ ಜೊತೆದು ಇನ್ನೊಂದು ಇತ್ತು, ಕರಾಕಿತ್ತು, ಅದು 48,000 ಕೊಟ್ಟರು. ಈಗಲೂ ಇದು 50,000 ಲೆವೆಲ್ಗದೆ. ಇದ್ರ ಕರ ಎಲ್ಲ ಇಲ್ಲೇ ಇರ್ತೀರಾ ಇಲ್ಲ ಅಲ್ಲೇ? ಇಲ್ಲಿ ಇರ್ತಾವ ಏನು? ಇಲ್ಲೇ ಬೆಲೆ ಬಂದ ಮಾರ್ಕೊಳ್ತೀವಿ, ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಕಟ್ಟಿಸ್ ಹಾಕ್ತೀವಿ. ಇಲ್ಲ ಇದನ್ನ ಅದ್ರ ಜೊತೆ ಒಟ್ಟಿಗೆ ಕಟ್ಟಲ್ಲ. ಇಲ್ಲ ಇಲ್ಲ ಇಲ್ಲ. ಅದ್ರ ಮುಖ ಚಿಕ್ಕದಾಗಿ ಉದ್ದಕ್ಕಾಗಿ, ಮೂತಿ ಸ್ವಲ್ಪ ಸಣ್ಣದಾಗಿ, ಈ ಕಣ್ಣಿನ ಸುತ್ತ ಇದಿರಬೇಕು, ರೇಖೆ ಇರಬೇಕು. ಅದಿದ್ರೆ ನೋಡಕ್ಕೆ ಅಂದವಾಗಿರ್ತದ. ಬೆಲೆ ಕೊಂಡ್ಕೊಳ್ಳೋರು ಒಂದು 5,000 ಜಾಸ್ತಿ ಆದ್ರೂ ಅದನ್ನು ಕೊಂಡ್ಕೊತಾರೆ, ಬಿಡೋಲ್ಲ. ಅದು ಜಾತಿಯಲ್ಲಿ ಶ್ರೇಷ್ಠವಾದ್ದು, ಒಂದು ಉತ್ತಮವಾದ ತಳಿ ಅನ್ನೋದೊಂದಕ್ಕೆ ಇಷ್ಟಪಡ್ತಾರೆ. ಅದು ಬಂದ್ಬಿಟ್ಟದ? ಅದು ಬಂದದ? ಓರಿ95 38 75 65 92 ಈ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಮಾಹಿತಿ ಕೊಡ್ತೀರಾ? ಹೌದು, ಧಾರಾಳವಾಗಿ ಧಾರಾಳವಾಗಿ.